ಹಾಯ್ ಹಲೋ, ಪ್ರಜಾಮಾರ್ಗ ನ್ಯೂಸ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಕುಸುಮ ಶೆಟ್ಟಿ. ಎಸ್, ನಾವು ಇವತ್ತಿನ ಸಂಚಿಕೆಯಲ್ಲಿ ದ ವೆರಿ ಫೇಮಸ್ ಸಾಫ್ಟ್ ಅಂಡ್ ಸೈಲೆಂಟ್ ಡೈರೆಕ್ಟರ್, ತುಂಬಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ದ ಸಾಫ್ಟ್ ಅಂಡ್ ಸೈಲೆಂಟ್ ಡೈರೆಕ್ಟರ್ MD ಶಿತಾ ಜೊತೆಗೆ ನಾವಿದ್ವಿ. ಬನ್ನಿ, ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ನಾವು ಪೋಖ್ರಿ ಸಿನಿಮಾದಲ್ಲಿ ನಿಮ್ಮ ಒಂದು ಪಯಣ, ನಿಮ್ಮ ಒಡನಾಟ ದರ್ಶನ್ ಜೊತೆಗೆ ಹೇಗಿತ್ತು ಅಂತ ಮಾತಾಡಿದ್ವಿ. ಎಸ್, ಆಬ್ವಿಯಸ್ಲಿ ಬುಲ್ಬುಲ್ ಅಂತ ಬಂದಾಗ 2014 ರಿಲೀಸ್ ಆಯಿತು. 10-ಗೂ 14-ಗೂ ಒಂದು 4 ಇಯರ್ಸ್ ಗ್ಯಾಪ್ ಸಿಕ್ತು ನಿಮಗೆ. ಸೊ ಆ 4 ಇಯರ್ಸಲ್ಲಿ ನೀವು 2014ನಲ್ಲಿ ಆ ಸಿನಿಮಾ ತಗೊಂಡಾಗ ಇದನ್ನು ಪ್ರಪೋಸಲ್ ಕೊಟ್ಟಿದ್ದು ಅಥವಾ ನೀವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಹೇಗಿತ್ತು? ಇದು ಮೊದಲನೇದೇ ಆಗಿ ಹೇಳಬೇಕು ಅಂದರೆ, ಇದು ಫಸ್ಟು ಒಂದು ಸಿನಿಮಾ ನೋಡೋಣ ಅಂತ ನಾನು ಕವಿರಾಜ್ ಅವರು ಡಾರ್ಲಿಂಗ್ ಅಂತ ತೆಲುಗು ಸಿನಿಮಾ ನೋಡಕ್ಕೆ ಹೋದು. ಏ, ಚೆನ್ನಾಗಿದೆಯಲ್ಲ ಸಿನಿಮಾ, ಇದು ಮಾಡಿದ್ರೆ ದರ್ಶನ್ ಅವ್ರಿಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದರು. ಸ್ವಲ್ಪ ಅದರಲ್ಲಿ ಚೇಂಜ್ ಮಾಡ್ಕೊಂಡು ಯಾರು ಮಾಡಿದ್ರೆ ವರ್ಕೌಟ್ ಆಗುತ್ತಲ್ಲ ಅಂದರು. ದಿನಕರ್ಗೆ ಕವಿರಾಜ್ ಹೇಳಿದ್ರು, ಕವಿರಾಜ್ ಇದು ಈ ಥರ ಇದೆ, ಹಿಂಗೆ ಹಿಂಗೆ ನೋಡೋಣ. ಆಮೇಲೆ ನಾವು 3 ಜನ ಸೇರಿ ಕೋರ್ಮಂಗಲದಲ್ಲಿ ಥಿಯೇಟ್ರಲ್ಲಿ ಹೋಗಿ ಮತ್ತೆ ನೋಡಿದ್ವು ಆ ಸಿನಿಮಾನ. ಓಕೆ, ದರ್ಶನ ಮಾಡಿದ್ರೆ ಹೇಗಿರುತ್ತೆ ನೋಡೋಣ. ಅವ್ರಿಗೆ ಇವ್ರಿಗೂ ಇಂಪ್ರೆಸ್ ಆಯಿತು. ಫಸ್ಟ್ ಟೈಮ್ ಹೋಗಿದ್ದು ಜಸ್ಟ್ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಬಸ್ಟ್ ನಾವು ಸಿನಿಮಾ ನೋಡಕ್ಕೆ ಹೋಗಿದ್ದು ಅಷ್ಟೇ. ಓಕೆ, ಅಂದ್ರೆ ಡೈರೆಕ್ಟರ್ಗಳು ಸಾಮಾನ್ಯವಾಗಿ ಮೂವೀಸ್ ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ನಾವೆಲ್ಲ ನೋಡ್ತಾ ಇರ್ತೀವಲ್ಲ, ಸುಮ್ಮನೆ ನಾವು ಎಲ್ಲ ಲ್ಯಾಂಗ್ವೇಜ್ ನೋಡ್ತೀವಿ, ಅದೇ ಥರ ನೋಡಕ್ಕೆ ಹೋಗಿದ್ದು ಅಷ್ಟೇ, ಸುಮ್ಮನೆ ಕ್ಯಾಶುವಲ್ ಆಗಿ ಹೋದು. ಆಮೇಲೆ ನಾವಿಬ್ಬರು ಸಿನಿಮಾ ನೋಡ್ಬರುವಾಗ ನಾನು ಕವಿರಾಜ್ ಹಿಂಗೆ ಡಿಸ್ಕಸ್ ಮಾಡಿದ್ವಿ, ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತ. ಸರ್, ಇಂಥ ದಿನಕರ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ದರ್ಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು. ಸರ್, ನಾನು ನೋಡೋಣ ಅಂತ ನಾವು 3 ಜನ ಹೋಗಿ ಮತ್ತೆ ಕೋರ್ಮಂಗಲದಲ್ಲಿ PVR ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ವು. ಅವ್ರಿಗೂ ಇಂಪ್ರೆಸ್ ಆಯಿತು, ಓಕೆ ಚೆನ್ನಾಗಿದೆ ನೋಡೋಣ ಅಂತ. ಅವರು ದರ್ಶನ್ಗೆ ಹೇಳಿದ್ರು, ದರ್ಶನ್ ಹಿಂಗಿದೆ ಸಿನಿಮಾ ಮಾಡೋಣ ಅಂತ ಇದ್ದೀವಿ, ಹಂಗೆ ಅಂತ. ಅವಾಗ ಏನು ಮಾಡಿದ್ರು ಅವರು ಸಿನಿಮಾ, ನಾನು ಒಂದ್ಸರಿ ನೋಡ್ತೀನಿ ಅಂದರು. ನಾವು ಅದನ್ನು ತೊಗೊಂಡೋಗಿ ಮಳವಳ್ಳಿ ಟಾಕೀಸಲ್ಲಿ ಹೋಗಿ ಅಲ್ಲಿ ಅಲ್ಲಿ ಅವ್ರ ಫ್ರೆಂಡ್ ಎಲ್ಲ ಇದ್ದಾರೆ, ಮಳವಳ್ಳಿ ನಾಗೇಂದ್ರ ಅಂತಿದ್ದಾರೆ, ಅಲ್ಲಿ ಅರೇಂಜ್ ಮಾಡಿ ಅಲ್ಲಿ ಥಿಯೇಟ್ರಲ್ಲಿ ಅವರು ಕೂತ್ಕೊಂಡು ನೋಡಿದ್ರು. ಸಿನಿಮಾ ನೋಡಿದ್ರೆ ಸೂಪರ್ ಆಗಿದೆ ಸಿನಿಮಾ, ಬಟ್ ಸ್ವಲ್ಪ ನಮ್ಮಲ್ಲಿ ಬೋರಿಂಗ್ ಇದೆ, ಬಿಗಿನಿಂಗ್ ಎಲ್ಲ ಒಂಥರ ಬೋರಿಂಗ್ ಇದೆ ಅಂದ್ರೆ, ಸ್ವಲ್ಪ ಕಾಮಿಡಿ ಬೋರಿಂಗ್ ಇದೆ, ಅದೇನು ನೋಡ್ತೀರಾ ನೋಡಿ ಹಂಗೆ ಅಂದರು. ಸರಿ ಅಂತೇಳಿ ಅವ್ರು ಒಪ್ಪಿಗೆ ಕೊಟ್ಬಿಟ್ರು, ಸಿಗ್ನಲ್ ಕೊಟ್ಟರು. ಆಮೇಲೆ ದಿನ ಹೇಳಿದ್ರು ಎಲ್ಲ ನೀವೇ ಟೆಕ್ನಿಷಿಯನ್ ಸೇರ್ಕೊಂಡು ಮಾಡಿ, ನಾನು ಡೇಟ್ ಕೊಟ್ಟು ನಂದಂತೂ ಡೇಟ್ ಓಕೆ ಅಂತ ಅವ್ರು ಹೇಳಿದ್ರು. ನಮಗಿನ್ನು ಖುಷಿ ಆಯ್ತು, ಓಕೆ ಇನ್ನೊಂದು ದುಡ್ಡು ಬೇಕಲ್ಲ ನಮಗೆ, ಅಟ್ಲೀಸ್ಟ್ ಅವರು ಫ್ರೀ ಇರೋ ಮಾತುಕತೆ, ಇನ್ನು ದುಡ್ಡು ಅರೇಂಜ್ ಮಾಡಬೇಕು ಅಂತ ಎಲ್ಲರೂ ಸ್ವಲ್ಪ ಇಷ್ಟಿಷ್ಟು ಹಾಕೋಬೇಕು ಅಂತ. ದಿನಕರನ ಮೇಯ್ನ್ ಬಿಟ್ಬಿಡು ಎಲ್ಲದಕ್ಕೂ, ಸರಿ ಅಂತೇಳಿ. ಆಮೇಲೆ ತೆಲುಗುದ್ದು ಹೋಗಿ ರೈಟ್ಸ್ ತರಬೇಕು, ಯಾಕಂದ್ರೆ ನಾವು ಏನಾದರೂ ತಗೋಬೇಕಾದ್ರೆ ರೈಟ್ಸ್ ತಗೋಬೇಕಲ್ಲ. ನಾನು ಕವಿರಾಜು ಫಸ್ಟು ಹೈದರಾಬಾದಿಗೆ ಹೋಗಿ, ಅಂದರೆ ಡಾರ್ಲಿಂಗ್ ಬಂದ ನಂತರ ಬೇರೆ ಭಾಷೆಗಳಲ್ಲಿ ಅದು ರಿಮೇಕ್ ಆಗಿರಲಿಲ್ಲ ಇನ್ನು. ಇಲ್ಲ ಇಲ್ಲ, ಅದು ಆ್ಯಕ್ಚುಲಿ ಸ್ವಲ್ಪ ಅವ್ರಲ್ಲಿ ನಮ್ಮ ಸ್ಟ್ರಿಕ್ಟ್ ಅಲ್ಲ ಅದು, ಓಕೆ ಓಕೆ ಸಿನಿಮಾ ಅಲ್ಲಿ, ಬಟ್ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ. ಡಾರ್ಲಿಂಗ್ ನೋಡಿದಾಗ ಬುಲ್ಬುಲ್ ನೋಡಕ್ಕೂ ತುಂಬ ವ್ಯತ್ಯಾಸ ಇದೆ, ನಮ್ದು ಫುಲ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಆ್ಯಕ್ಚುಲಿ ಅದು ನೋಡಿದ್ರೆ, ತೆಲುಗು ನೋಡಿದ್ರೆ ಎಷ್ಟು ಜನ ಹೇಳಿದ್ರು ಆ ಸಿನಿಮಾ ಅನ್ಸೋದೇ ಇಲ್ಲ ಅಂತ, ರೈಟ್ಸ್ ನೀವು ರೈಟ್ಸೇ ತಗೋಬಾರ್ದಾಗಿತ್ತು, ಹಾಗೆ ಮಾಡ್ಬೋದಾಗಿತ್ತಲ್ಲ ಅಂದರು ಎಷ್ಟೋ ಜನ. ಸರಿ, ಅಲ್ಲಿಂದ ತಂದು ತಂದುಬಿಟ್ಟು ಅದನ್ನ ರೈಟ್ಸ್ ಮಾಡ್ಕೊಬಂದು ನಾವು ಈಗ ಕನ್ನಡಕ್ಕೆ ಏನು ಮಾಡೋಕೆ, ಅದು ತುಂಬ ಬೋರಿಂಗ್ ಇತ್ತು. ಸ್ವಲ್ಪ ಅದೇನೋ ಟೀಮ್ ಹೋಗೋದು, ಸ್ವಿಟ್ಜರ್ಲೆಂಡಲ್ಲಿ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಹೋಗೋದು, ಹಾಡೋದು, ಆ ಥರ ಅದೆಲ್ಲ ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದರು ನಾವು. ಅದೆಲ್ಲ ಮಾಡಿದಾಗ ಒಂದು ಅದು ಹಂಗೆ ಕ್ರಿಯೇಟಿವ್ ಆಗಿ ಒಂದು ಇಂಗ್ಲಿಷ್ ಮೂವಿದು ಒಂದು ಥ್ರೆಡ್ ಹೊಳಿತು ನಮಗೆ. ಓಕೆ, ಅಂದರೆ ಮರು ಅದು ಅಂದರೆ ಹುಡುಗಿಗೆ ಮರ್ತು ಹೋಗ್ತಾಳೆ, ಲವ್ ಮಾಡ್ತಾಳೆ, ನೆಕ್ಸ್ಟ್ ಆದರೆ ಅದನ್ನ ನೀವು ಕನ್ನಡದವರ, ನೀವು ಕನ್ನಡದವರ ಅಂತ ಕೇಳೋದನ್ನ ಒಂದು ಮಾಡಿಕೊಂಡು ಆ ಸಬ್ಜೆಕ್ಟನ್ನು ಅಳವಡಿಸ್ಕೊಂಡು ಹೋದು. ಅದೊಂದು ಕವಿರಾಜು ಫಸ್ಟ್ ಅದೊಂದು ಇಂಗ್ಲೀಷ್ ಮೂವಿ ನೋಡಿ ಅದ್ರ ಥ್ರೆಡ್ ಇದೆ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. 51st ಅಂತಲೇ ನಮ್ಮ ಮೂವಿ ಅದು, ಅದನ್ನ ಅಳವಡಿಸ್ಕೊಂಡು ಹೋದು ಆ ಸಿನಿಮಾಕ್ಕೆ. ಅದು ಅಳವಡಿಸ್ಕೊಂಡು ಹೋಗಿ ಕಥೆಯನ್ನು ಸ್ಟಾರ್ಟ್ ಮಾಡಿದ್ವು. ಕಥೆ ಎಲ್ಲ ತುಂಬ ಚೆನ್ನಾಗಿತ್ತು. ಬೆಂಗಳೂರು ಮತ್ತು ಸ್ವಿಟ್ಜರ್ಲೆಂಡಲ್ಲಿ ಸಾಂಗು ಫೈಟ್ಸ್ ಎಲ್ಲ ಅಲ್ಲಿ ಮಾಡಬೇಕು, ಬಡ್ಜೆಟ್ಗಳು ಏರ್ಕೊಂಡು ಹೋಗ್ತಾ ಇದೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಅದೆಲ್ಲ ಪ್ರೊಡ್ಯೂಸರ್ ಬಗ್ಗೆ ಹೇಳಿಲ್ಲ. ಕೊನೆಗೆ ಯಾರು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಒಪ್ಕೊಂಡ್ರು ಇದಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ? ಇನ್ವೆಸ್ಟ್ಮೆಂಟ್ ನಾವು 4 ಜನನೂ ಮಾಡಿದ್ದೀವಿ, 5 ಜನ. 5 ಜನನು ನಿಮ್ಮಲ್ಲಿ ಕವಿರಾಜ್, ದಿನಕರು, ಕವಿರಾಜು, ನಾನು, KK ಕ್ಯಾಮ್ರಾಮ್ಯಾನು, ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ದರ್ಶನ್ ಹೇಳಲ್ಲ, ಟೆಕ್ನಿಷಿಯನ್ ನೀವೇ ಚೆಕ್ ಮಾಡಿ. ಹೌದು ಹೌದು, 5 ಜನ ಅದು. ಬಟ್ ಬ್ಯಾನರ್ ನಾವು ಹಂಗೆ ನಾವೆಲ್ಲ ಸ್ಲೀಪಿಂಗ್ ಇದ್ದು ಬ್ಯಾನರ್ ಅವರೇ ತೂದಿ ಪ್ರೊಡಕ್ಷನಲ್ಲೇ ಮಾಡಿದ್ದು.
ಅದೊಂದು ನಮಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳುವಂಥದ್ದು ಇದಾಯಿತು. ಆವಾಗಲ ನೆಕ್ಸ್ಟ್ ಅಂಬರೀಶ್ವರನ್ನ ಇಲ್ಲ ಇದು ಫಾದರ್ ಕೇಟ್ಗೆ ಅಂಬರೀಶ್ವರನ ಹಾಕೋಣ ಅಂತ ದರ್ಶನ ಸಜೆಷನ್ ಕೊಟ್ಟರು. ಕೇಳಿದ ತಕ್ಷಣ ಅವರು ಒಪ್ಕೊಬಿಟ್ರು. ಆಮೇಲೆ ಫಸ್ಟ್ ರೆಮ್ಯುನರೇಷನ್ ಎಷ್ಟು ಏನು ಅಂತ ಹೇಳೋದು ಒಂದು 5 ಲ್ಯಾಕ್ಸ್ ಹಿಂಗೆ ಕೊಟ್ಬಿಟ್ಟು ಮಾತಾಡಬೇಕು, ಏ ರೆಮ್ಯುನರೇಷನ್ ಆಮೇಲೆ ಮಾತಾಡೋಣ ಅಂದರು. ಆಮೇಲೆ ನಾವೆಲ್ಲ ಪಾರ್ಟ್ನರ್ ಅಂದ್ಬಿಟ್ಟು ಏ ನಿಮ್ಮ ಹೀರೋನೇ ದುಡ್ಡು ತಗೊಳ್ತಿಲ್ಲ ನಂಗೂ ದುಡ್ಡು ಬೇಡ ಅಂದ್ಬಿಟ್ರು. ನಮ್ಗೊಂದು ಲೈಕ್ ಅವರು ದುಡ್ಡು ತಗೊಂಡಿಲ್ಲ ಪಾಪ. ಆಮೇಲೆ ನಾವು ಗೆದ್ದ ಮೇಲೆ ಹಿಟ್ಟಾದ್ಮೇಲೆ ಹೋಗ್ಬಿಟ್ಟು ಒಂದು ಬೆಳ್ಳಿ ತಟ್ಟೆ ತಗೊಂಡು ಅದಕ್ಕೊಂದು ಗೋಲ್ಡ್ ಚೈನ್ ಎಲ್ಲ ತಗೊಂಡು ಹೊಂಡ ಎಲ್ಲ ತಗೊಂಡೋಗ್ಬಿಟ್ಟು ಇಲ್ಲ ಪಾಪ. ದರ್ಶನ್ ಅವರು 1 ರೂಪಾಯಿನ ತಗೊಳ್ಳದೆ ಅಡ್ವಾನ್ಸ್ ಅಂತ 1 ರೂಪಾಯಿನ ತಗೊಳ್ಳದೆ ಕೆಲಸ ಮಾಡಿ ಸಿನಿಮಾ ಅಂದ್ರೆ ಅದೇ ಫಸ್ಟ್ ಇರ್ಬೋದು. ಸಿ ಅವತ್ತಿನ ದರ್ಶನ್ ಬಗ್ಗೆ ಕೇಳ್ತಾ ಇದ್ರೆ ನಿಮ್ ಜೊತೆ ಕೆಲಸ ಮಾಡಿದೆ ಅಂತೇಳಿ ಸೊ ಗೊತ್ತಿಲ್ಲ ಇವತ್ತಿನ ದಿನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ಬೇಕಂತ, ಬಟ್ ಸ್ಟಿಲ್ ಸಚ್ ಎ ವೆರಿ ಡೌನ್ ಟು ಅರ್ತ್ ಅಂತ ಅನ್ಸುತ್ತೆ ಮನುಷ್ಯ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಮೂವಿ ಸೂಪರ್ ಡೂಪರ್ ಹಿಟ್ ಆಯ್ತು. ಎಲ್ಲೋ ಒಂದ್ ಕಡೆ ಆ ಫ್ಯಾಮಿಲಿ ಒಂದ್ ಸೀನ್ಗಳೆಲ್ಲ ಇವತ್ತು ಕಣ್ಣು ಕಟ್ತಂಗಿದೆ. ಆ ಒಂದು ಕುಟುಂಬದಲ್ಲಿ ನಡೆಯುವಂತ ಒಂದು ಸೀನ್ಗಳನ್ನ ನಾವು ನೋಡ್ತಾ ಇದ್ರೆ ಇಟ್ ವಾಸ್ ಐ ಮೀನ್ ಎಲ್ಲೋ ನಮ್ಮ ಕುಟುಂಬದ್ದೇ ಒಂದು ಸ್ಟೋರಿ ಅಲ್ಲಿ ಲಿಂಕ್ ಆದಾಗ ಆಗತ್ತೆ. ಸೊ ನೀವು ಅಲ್ಲಿ ರೈಟ್ಸ್ ತಗೋಬಂದ್ರೂ ಆ 20-30%ಗೆ 70% ಹೆಲ್ಪ್ ಮಾಡಿದ್ರಿ. ಸ್ವಲ್ಪ ಜಾಸ್ತಿ ವರ್ಕ್ ಅನ್ನಿಸ್ದಾಗ ರಿಸ್ಕ್ ತಗೊಂಡಿದ್ದೀನಿ ಅಂತ ಅನ್ನಿಸ್ತಾ ನಿಮಗೆ? ಫಸ್ಟ್ ಆಫ್ ನೋಡಿದ್ರೆ ನಿಮ್ಗೆ ಆ ಸಿನಿಮಾ ಅನ್ಸೋದೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ. ಅದು ಬೇರೆ ಥರ, ನಮ್ದು ಟೋಟಲಿ ತಾಟೆ ಬೇರೆ ಥರ ಇತ್ತು. ಎಂಡೆಲ್ಲ ಫ್ಯಾಮಿಲಿ ಅನ್ನೋದೊಂದು ಬಿಟ್ಟರೆ ಇನ್ನೇನೂ ಇಲ್ಲ ಅದರಲ್ಲಿ. ಅದೆಲ್ಲ ಅದೊಂದು ಮಾಡ್ಕೊಂಡು ನಾವು ಬೇರೆ ಥರನೇ ಸೀನ್ ಮಾಡೋದು, ಕ್ಯಾರೆಕ್ಟರ್ಗಳೆಲ್ಲ ಚೇಂಜ್ ಮಾಡೋದು, ಹೀರೋಯಿನ್ ಸ್ಟೈಲ್ ಬೇರೆ ಚೇಂಜ್ ಮಾಡೋದು. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಅದರಲ್ಲಿ ಅದು ಅದರಲ್ಲೂ ಹೀರೋಯಿನ್ ಹುಡುಕೋದು ತುಂಬ ಜನ ಹುಡುಗಿಯರು ನೋಡೋದು, ಯಾರೂ ಓಕೆ ಆಗ್ತಿರಲಿಲ್ಲ. ಏನು ಮಾಡೋದು ಏನು ಮಾಡೋದು ಅಂತ ಇದ್ದು. ಆವಾಗ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬ ಹೇಳಿದ, ಸರ್ ಈ ಥರ ಒಂದು ಹುಡುಗಿ ಇದೆ ನೋಡಿ ಸೀರಿಯಲ್ ಯಾವುದೋ ಒಂದು ಮಾಡಿದ್ದಾಳೆ ಅಂತ. ಸರ್ ಅದು ಬಿಂದಿಯಾ ರಾಮ್ ಅಂತಲೇ ಹೆಸರು ಅವಾಗ, ಅದು ಹೆಸರು ಏನೋ ಇತ್ತು ಅವಾಗ. ಸರಿ ಅಂತ ಅದಕ್ಕಿಂತ ಮುಂಚೆ ನಾನು ಸೇಮ್ ಕಾಫಿ ಡೇಲಿ ಕೂತಿದ್ದು ಎಲ್ಲರೂ ವಿಜಯನಗರ ಕಾಫಿ ಡೇಲಿ. ಅದರಲ್ಲಿ ಅವಳಕ್ಕೂ ನೋಡಿ ನಾನು, ಆಮೇಲೆ ಹರಿಕೃಷ್ಣ, ಗುರುಕಿರಣ್ ಅವ್ರು ತಮ್ಮ ಜೊತೆ ಬಂದರು, ಗುರುಕಿರಣ್, ನಮ್ಮ ಕೆ ಕೆ, ದಿನಕರು, ಕವಿರಾಜ್ ಅವರು, ಇಷ್ಟು ಜನ ಇದೀವಿ ಅಲ್ಲಿ. ಅದ್ರ ಮೊದಲು ಅದಕ್ಕಿಂತ ಮೊದಲು ಒಂದು ಇಬ್ಬರು ಹುಡುಗಿಯರು ಬಂದೋದ್ರು, ಅಷ್ಟೊಂದು ಸೂಟ್ ಆಗಲಿಲ್ಲ ಹಂಗೆ ಅಂತ. ಈ ಹುಡುಗಿ ಬಂದರು, ಈ ಬಂದರು, ಎಲ್ಲರು ನೋಡಿದ್ರು. ಸಣ್ಣ ಕವಾಗ ಏನೋ ಅಷ್ಟೊಂದು ಇರಲಿಲ್ಲ, ನನಗೊಂದು 50-50 ಇತ್ತು ಫಸ್ಟ್ ಸ್ಟಾರ್ಟಿಂಗು. ಓಕೆ ಫೇಸ್ ಎಲ್ಲ ಓಕೆ, ಇದು ವರ್ಕೌಟ್ ಮಾಡ್ಬೋದು ಅಂತ ಅನ್ಸಿದ್ರು ಸುಟ್ಟಿವಿ. ಬಟ್ ಕವಿರಾಜು ಮತ್ತು ದಿನಕರ್ ಎಲ್ಲ ಇಲ್ಲ ಓಕೆ ಚೆನ್ನಾಗಿದ್ದಾಳೆ ಮಾಡ್ಬೋದು. ಹರಿಕೃಷ್ಣ ಅವರು ಎಲ್ಲರೂ ಓಕೆ ಒಮ್ಮತದಿಂದ ಹೇಳಿದ್ರು, ಗುರುಕಿರಣ್ ಒಬ್ಬ ಅಂತ ಹೇಳಿದ್ರು, ಓಕೆ ಅಂತೇಳಿ ಫಿಕ್ಸ್ ಮಾಡಿಬಿಟ್ಟು ಅವತ್ತು. ಫಿಕ್ಸ್ ಮಾಡಿ ಫೋಟೋ ಸೆಷನಲ್ಲಿ ಮಾಡಿದ್ರು, ಎಲ್ಲರೂ ಈ ಫೋಟೋ ಸೆಷನ್ ಯಾರು ಹುಡುಗಿ ಚೆನ್ನಾಗಿದೆ ಚೆನ್ನಾಗಿದೆ ಅಂದಾಗ ಶುರು ಮಾಡಿದ್ರು. ಬಟ್ ಸಿನಿಮಾ ಅದೇ ಮೊದಲನೇ ಸಿನಿಮಾ, ಅವಾಗ ಸ್ವಲ್ಪ ಪಿಂಪಲ್ ಗಿಂಪಲ್ ಎಲ್ಲ ಬರೋದು ಇವರಿಗೆ, ಡಿಂಪಲ್ ಜೊತೆ ಪಿಂಪಲ್ ಬರೋದು. ಅದಕ್ಕೆ ಚಿಕನ್ ತಿನ್ನೋದು ಅವಾಯ್ಡ್ ಮಾಡ್ಬೇಕು ಅಂತ ಚಿಕನ್ ಎಲ್ಲ ಬಿಡಿಸ್ಬಿಟ್ಟಿದ್ದು. ಅವಾಗ ಸ್ವಿಟ್ಜರ್ಲೆಂಡ್ ಶೂಟಿಂಗ್ ಮಾಡೋಕೆ ಚಿಕನ್ ತಿನ್ನಬಾರ್ದು ಅಂತ ಹೇಳಿದ್ದು. ಹಾಗೆ ಮಾಡಿ ಸಿನಿಮಾ ಗೆತ್ತು, ದೊಡ್ಡ ಮಟ್ಟಿಗೆ ಸಕ್ಸಸ್ ಆಯಿತು ಬಿಡಿ. ಇವತ್ತು ಬಿಗಿಂಪಲ್ ಡಿಂಪಲ್ ರಾಣಿನೇ ಆಗ್ಬಿಟ್ಟಿದ್ದಾರೆ. ನಿಜ ನಿಜ. ಸೊ ಅವತ್ತು ಹಾಗಾದ್ರೆ ಆ ಹೀರೋಯಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ದರ್ಶನ್ ಅವರು ಇದಕ್ಕೇನು ಇನ್ವಾಲ್ವ್ಮೆಂಟ್? ಅವಾಗ ಏನಲ್ಲ, ಅವರು ಓಕೆ ನಿಮಗೆಲ್ಲ ಓಕೆ ಅಂದ್ರೆ ಓಕೆ ಅನ್ನೋರು. ಅವ್ರು ಪಾಪ ಅವ್ರು ಯಾವುದಕ್ಕೂ, ಇವತ್ತು ನಾನು ಮಾಡಿದ 3 ಸಿನಿಮಾ 2 ಸಿನಿಮಾದವರಿಗೂ ಅವ್ರು ಯಾವುದಕ್ಕೂ ಏನೂ ಕೇಳ್ತಾ ಇರಲಿಲ್ಲ. ಬಟ್ ನಿಮ್ಮ ಪ್ರಯೋಗ ಅಲ್ಲೂ ಮುಂದುವರಿಯಿತು, ಯಾಕಂದ್ರೆ ಹೊಸಬ್ರನ್ನ ನೀವು ಯಾವಾಗಲೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಈ ಸಿನಿಮಾಕ್ಕೂ ಹೊಸಬ್ರೇ ಬಂದರು. ಬಟ್ ಪ್ರಣೀತನೂ ಹಾಗೆ ಫಸ್ಟ್ ಮೂವಿ, ಆ್ಯಂಡ್ ರಚಿತಾ ರಾಮ್ಗೂ ಇದು ಫಸ್ಟ್ ಮೂವಿ. ಸೊ ಫಸ್ಟ್ ಡೆಬ್ಯೂ ಆದರೂ ಕೂಡ ಸೂಪರ್ ಡೂಪರ್ ಆಗಿ ಕೆಲಸ ತೆಗೆಸಿದ್ದೀರಾ. ಎಲ್ಲೂ ಕೂಡ ನಮಗೆ ಅವರು ಹೊಸಬ್ರು, ಎಲ್ಲೋ ಒಂದು ಕಡೆ ಕಡಿಮೆ ಇದೆ, ಜಸ್ಟ್ ಓನ್ಲಿ ಫಾರ್ ಗ್ಲಾಮರಸ್ ರೋಲ್ಗೆ ಅಂತ ನಮ್ಗೆ ಅನಿಸಿಲ್ಲ. ಆ ನಿಟ್ಟಿನಲ್ಲಿ ನೀವು ಕೆಲಸವನ್ನು ತೆಗೆಸಿದ್ದೀರಾ. ಸೊ ಹೇಗಿತ್ತು ನಿಮ್ಮ ಒಂದು ಇದು ವರ್ಕ್ ಪರಿಶ್ರಮ ಹೇಗಿತ್ತು ರಚಿತಾ ರಾಮ್ ಹತ್ರ ಕೆಲಸ ತೆಗೆಸ್ಬೇಕಾದ್ರೆ? ನಮಗೆ ಯಾರ ಹತ್ರ ಏನು ಕೆಲಸ ತಗೊಂಡು ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಫಸ್ಟು. ಈಗ ಅವರು ಮಕ್ಕಳು ಕಾಲೇಜಲ್ಲಿ ಎಲ್ಲನೂ ಓದಕ್ಕೆ ಬಿಟ್ಟಿರ್ತಾರೆ, ಲೆಕ್ಚರರ್ ಪಾಠ ಮಾಡ್ತಾ ಇರ್ತಾರೆ, ಎಲ್ಲ ಮಕ್ಕಳು 100-100 ತೆಗಿಯಲ್ಲ. ಅದ್ರಲ್ಲಿ ಯಾರು ಇಂಟ್ರೆಸ್ಟ್ ಆಗಿ ಯಾರು ತಗೊಂಡಿರ್ತಾರೆ, ನಿಮ್ಮ ಇದು ಡಿಮ್ಯಾಂಡಿಂಗ್ ಇರುತ್ತೆ. ನಮ್ಮದು ನಾವು ಈಗ 100 ತೆಗಿಲಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಿದ್ರು, ಅವ್ರು ಮಾಡೋ ಕೆಪಾಸಿಟಿ ಇರಬೇಕು, ಬರೆಯೋ ಕೆಪಾಸಿಟಿ ಇರಬೇಕು ಸ್ಟೂಡೆಂಟ್ಸ್ ಥರನೇ. ಅದರಲ್ಲಿ ಅವ್ರ ಕೆಪಾಸಿಟಿ ಇತ್ತು, ಆಮೇಲೆ ಮಾಡೋದು ಒಂದು ಧೈರ್ಯ ಇತ್ತು. ಹಂಗಾಗಿ ಅವರು ಇಲ್ಲಾಂದ್ರೆ ಎಲ್ಲರೂ ಈಗ ನಾವು ಮಾಡೋದ್ರೆಲ್ಲ ದೊಡ್ಡ ಹೀರೋಯಿನ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವ್ರ ಹತ್ರ ಒಂದು ಟ್ಯಾಲೆಂಟ್ ಇದ್ರೇ ಸಾಧ್ಯ ಇವೆಲ್ಲ. ಅಂದರೆ ಫಸ್ಟ್ ಮೂವಿಂದ ಸೆಕೆಂಡ್ ಮೂವಿಗೆ ಬಂದಾಗ, ಸೊ ಪೋಖ್ರಿ ಟು ಬುಲ್ಬುಲ್, ಸೊ ನಿಮ್ಮ 4 ಇಯರ್ಸ್ ಕಂಟಿನ್ಯೂಷನ್ ಇತ್ತು ನಿಮ್ಮ ನಡುವೆ ಇರುವಂಥ ರ್ಯಾಪ್, ಇದರಲ್ಲಿ ಹೇಗೆ ವರ್ಕೌಟ್ ಆಯಿತು? ಆ್ಯಕ್ಚುಲಿ ಬುಲ್ಬುಲ್ ಹೇಳೋಕ್ಕೋದ್ರೆ ನಿಮ್ಮ ಪೊರ್ಕಿಲಾದರೆ ನಾವು ಆ್ಯಸ್ ಎ ಡೈರೆಕ್ಟರ್ ಹೀರೋ ಅಷ್ಟೇ ಇದ್ದಿದ್ದು. ಬುಲ್ಬುಲ್ ಫುಲ್ ಫ್ಯಾಮಿಲಿ ಥರ ಇದ್ದು ಎಲ್ಲರೂ. ನಾವೇನು ನಾಟ್ ಓನ್ಲಿ ದರ್ಶನ್, ಇವನ್ ಅಂಬರೀಷ್ ಅಣ್ಣ ಆಗಿರ್ಬೋದು, ಅದ್ರಲ್ಲಿ ಜೊತೆಲಿ ಆ್ಯಕ್ಟ್ ಮಾಡಿದವರಾಗಿರ್ಬೋದು, ಅಶೋಕ್ ಸರ್ ಆಗಿರ್ಬೋದು, ಟೆನ್ನಿಸ್ ಕೃಷ್ಣ, ಸಾಧು ಕೋಕಿಲ, ಆಮೇಲೆ ಅದರಲ್ಲಿ ತುಂಬ ಜನ ಅಂದರೆ ಶರತ್ ಲೋಹಿತ ಅಶ್ವ ಇದ್ದರು,
ಶರತ್ ಲೈಸುತ್ರೋಟ್ ಇದ್ರು, ರಮೇಶ್ ಭಟ್ರ್ ಇದ್ರು ಅವ್ರ, ಆಮೇಲೆ ಫ್ಯಾಮಿಲಿಗಳು ಲೇಡೀಸ್ ಪಾತ್ರಗಳು ಎಲ್ಲರೂ ಒಂದು ಚಿತ್ರರಚನೆಯಿಂದ ಹಿಡಿದು ತುಂಬಾ ಜನ, ಅವ್ರ ಹೆಸರೇಳಕ್ಕೆ ಒಂದು 10 ನಿಮಿಷ ಬೇಕು. ಎಲ್ಲರೂ ಫ್ಯಾಮಿಲಿ ಇದ್ರು, ಮಕ್ಕಳುಗಳು ಇದ್ರು ತೋಟ. ಆಮೇಲೆ ತೆಲುಗುಯಿಂದ ಒಬ್ಬ ಹುಡುಗನ್ ತಂದು ನೆಗೆಟಿವ್ ಕ್ಯಾರೆಕ್ಟರ್ಗೆ ಅಂತ. ಎಸ್, ನಾನು ಅದೇ ಕೇಳ್ಬೇಕಂತ, ವಿಲನ್ ರೋಲ್ ಹೌದು, ಆ ಕ್ಯಾರೆಕ್ಟರ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿತ್ತು, ಹಾಗೆ ತುಂಬಾ ಇಂಪ್ರೆಸಿವ್ ಆಗಿತ್ತು. ಸೊ ಅದನ್ನ ಸೆಲೆಕ್ಟ್ ಮಾಡಿದ್ದು ನೀವೇನಾ? ಅದು ನಾವೆಲ್ಲರೂ ಶೇರ್ ಮಾಡಿದ್ದು, ಯಾಕೆ ನಾನು ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಸಿನಿಮಾ ಅನ್ನೋದು ಒಬ್ರು ಕ್ಲಾಪ್ಸ್ ಹೊಡೆದ್ರೆ ಸೌಂಡ್ ಎಲ್ಲರೂ ಕೇಳಲ್ಲ, ಎಲ್ಲರೂ ಸೇರಿ ಹೊಡೆದ್ರೆ ಸೌಂಡ್ ಬರೋದು. ಬಟ್ ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನು ಒಪ್ಪಿಗೆ ಆಗ್ಬೇಕಷ್ಟೇ, ನನಗಿಷ್ಟ ಆಗ್ಬೇಕಷ್ಟೇ. ಸೊ ಅವ್ರಿಗೆ ಕನ್ನಡದಲ್ಲಿ ಫಸ್ಟ್ ಸಿನಿಮಾ ಅನ್ನೋದು? ಹಾಂ, ಕನ್ನಡದಲ್ಲಿ ಫಸ್ಟ್ ಸಿನಿಮಾ, ತೆಲುಗಲ್ಲೆಲ್ಲ ಮಾಡಿದ್ರು ಅವರು. ಆಮೇಲೆ ಅವ್ರನ್ನ ತೆಲುಗಲ್ಲಿ ಒಂದು ಸಪೋರ್ಟ್ ಎಲ್ಲ ನೋಡಿ ಅವ್ರನ್ನ ಕರೆಸ್ತು ಮಾಡ್ತೀನಿ ಅಂತ ಹೇಳೋದು. ಆಮೇಲೆ ಯಾಕೆಂದರೆ ನಮ್ಮಲ್ಲಿ ಈಗ ಟೆನಿಸ್ ಕೃಷ್ಣನ ಮಗ ಅಂದರೆ ಅವ್ನು ಸೂಟ್ ಆಗ್ತಾನೆ ಇಲ್ಲ, ಅವ್ನಿಗೆ ಅವ್ನು ಟೆನಿಸ್ ಮಗ ಅಂದರೆ ಹೆಂಗಿರ್ತಾನೆ, ಒಂದು ಅಭ್ಯಪಾರಿ ಥರ ಇರ್ತಾನೆ ಹಾಗೆ ಈಗ ಅಂತ ಜನ ಅಂದ್ಕೋಬೇಕು. ಬಟ್ ಅವ್ನಿಗೆ ಎಕ್ಸ್ಟ್ರಾಡಿನರಿ ಹೀರೋ ಥರ ಇರಬೇಕು ಅಂತಾರ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದು. ಬಟ್ ಅವನು ಆ ಥರ ತೆಲುಗಲ್ಲಿ ತಂದು, ಬಟ್ ಆ ಟೋಟಲ್ ಎಲ್ಲರೂ ಕ್ಯಾರೆಕ್ಟ್ರು ಶೂಟ್ ಆಯಿತು ಅಂತ ಹೇಳ್ಕೋಬಹುದು ಅಷ್ಟೇ. ಓಕೆ, ಸೊ ಆ ಬುಲ್ಬುಲ್ ಶೂಟಿಂಗ್ ಟೈಮಲ್ಲಿ ನೀವು ಇನ್ನೂ ಕ್ಲೋಸ್ ಆಗಿದ್ರಿ, ಒಂದು ಫ್ಯಾಮಿಲಿ ಥರ ಇದ್ರಿ. ಸೊ ಒಂದು ರೀತಿ ಅಂದರೆ ಎಲ್ಲವನ್ನು ಮುಕ್ತವಾಗಿ ಮಾತಾಡುವಂಥದ್ದಾಗಿರ್ಬೋದು, ನಿಮ್ಮ ಒಡನಾಟ ತುಂಬ ಸ್ವಲ್ಪ ಬಾಂಧವ್ಯ ಜಾಸ್ತಿನೇ ಬೆಳೀತಾ ಹೋಗ್ತು. ಎಸ್, ಅದು ಮುಂದುವರ್ಕೊಂಡು ಹೋಗ್ತಾ ಆಮೇಲೆ ಸಿನಿಮಾ ಮುಗಿದ ನಂತರ, ಸಕ್ಸಸ್ ನೋಡಿದ ನಂತರ, ಸೊ ಮತ್ತೆ ನಿಮ್ಮನ್ನು ಒಂದಾಗಿ ಸೇರೋ ಹಾಗೆ ಮಾಡ್ತಾ? ಹೌದು, ಅದಾದಮೇಲೆ ಈಗ ದರ್ಶನ್ ಅವ್ರದ್ದು ನಾನು ಅದು ಬುಲ್ಬುಲ್ ಆದಮೇಲೆ ಇನ್ನೊಂದು ಸಿನಿಮಾ ಕಮಿಟ್ ಆಗಿದ್ದೀನಿ. ಅದು ಈಗ ಆ್ಯಕ್ಚುಲಿ ಆಗಿಲ್ಲ, ಆ ಸಿನಿಮಾ ಅಡ್ವಾನ್ಸ್ ಕೊಟ್ಟು ಹಾಗೆ ಕಮಿಟ್ ಆಗಿದ್ದೀವಿ ನಮ್ಮ ಮಂಗಳೂರು ಕಡೆ ಪ್ರೊಡ್ಯೂಸರ್ ಅದು. ಅದು ಕಥೆಗಳು ಓಕೆ ಆಗಿರಲಿಲ್ಲ, ಅದು ಇದು ನೋಡ್ಕೊಂಡಿದ್ದು. ಆಮೇಲೆ ಅವ್ರ ಕಮಿಟ್ಮೆಂಟ್ ಸಿನಿಮಾಗಳೆಲ್ಲ ಮಾಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಇವರು ಸಂದೇಶ್ ನಾಗರಾಜ್ ಬ್ಯಾನರ್ದು ಒಂದು ಸಿನಿಮಾ ಬಂತು, ಅದನ್ನ ಇಲ್ಲ ಅವ್ರಗಳೇ ಮಧ್ಯದಲ್ಲಿ ಹೆಂಗೂ ಖಾಲಿಗಿದ್ದಿಲ್ಲ, ಸಿನಿಮಾದ ಕತೆ ಹೋಗಿಲ್ಲಲ್ಲ, ಅದು ಮಾಡ್ಕೊಂಡು ಮುಂಚೆ ಇದೊಂದು ಮಾಡಿಬಿಡಿ ಅಂತೇಳಿ ಒಡೆಯ ಮಾಡಬೇಕಾಗಿ ಬಂತು ನನಗೆ. ಓ, ಒಡೆಯ ಮಾಡ್ಬೇಕಾದ್ರೆ ಆಲ್ರೆಡಿ ಬುಕ್ ಆಗಿದೆ. ಅದಕ್ಕಿಂತ ಮುಂಚೆ ಆಗಿದೆ. ಹೌದೌದು, ಅದು ನಾನು 2016ರಲ್ಲೇ ಅದು 14 ರಿಲೀಸ್ ಆಯಿತು, 16ರಲ್ಲಿ ಇನ್ನೊಂದು ಸಿನಿಮಾ ನಾನು ಅಡ್ವಾನ್ಸ್ ಕೊಟ್ಟಿರೋದು. ಅದ ನಂತರ ಒಡೆಯ ಮಾಡಿದ್ದು 19ಕ್ಕೆ. ಹೌದು, 19ರಲ್ಲಿ ಒಡೆಯ. ಆ ಸಿನಿಮಾ ಪೆಂಡಿಂಗ್ ಆಗಿದೆ. 18-19 ಒಡೆಯ ಮಾಡಿರೋದು. ಓಕೆ, ಅಂದ್ರೆ ಆ ಸಿನಿಮಾ ಇನ್ನು ಪೆಂಡಿಂಗ್ ಅಲ್ಲಿ ಇದೆ. ಅದಾಗೆ ಇದೆ, ಪೆಂಡಿಂಗ್ ಇದೆ. ಓಕೆ, ಸೊ ಹಾಗಾದ್ರೆ ಯಾವಾಗ ಅಂದ್ರೆ ಇನ್ನು ಸ್ಟಾರ್ಟ್ ಆಗೇ ಇಲ್ಲ, ಒಂದು ಶೆಡ್ಯೂಲ್ ಏನು ಆಗಿಲ್ಲ, ಶೂಟಿಂಗೇ ಮಾಡಿಲ್ಲ, ಕಥೆನೇ ಓಕೆ ಮಾಡಿಲ್ಲ ಇನ್ನು. ಅದು ಕಥೆ ಓಕೆ ಮಾಡಿಲ್ಲ. ಈಗ ರೀಸೆಂಟ್ ಆಗಿ ಮಾತಾಡ್ತಾ ಇದ್ದೆ, ಇದು ಈ ಇನ್ಸಿಡೆಂಟ್ಸ್ ಆಗೋ ಮುಂಚೆ ಓಕೆ ಲೈನ್ ಉಸಿರು ಮಾಡಿ ಇವ್ರುಗಳೇ ಮಾಡ್ಬಿಡೋಣ. ಒಡೆಯ ಟೈಮಲ್ಲೂ ಹೇಳಿದ್ರು ನೀವಿನ್ನು ಉಸಿರು ಹಚ್ಕೊಳ್ಳಿ, ಇದು ಮುಗಿತಾ ಮುಗಿತಾನೆ ಇನ್ನೊಂದು ಅದಕ್ಕೆ ಕತೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂದಿದ್ರು. ಆಮೇಲೆ ಸ್ವಲ್ಪ ಹಿಂಗೆ ಮುಂದೆ ತಳ್ಕೊಂಡು ಇನ್ಸಿಡೆಂಟ್ಸ್ಗಳಾಗೋಯ್ತು. ಇದು ಇನ್ಸಿಡೆಂಟ್ಸ್ಗಳ ಮುಂಚೆನೆ ಇದು ಡೆವಿಲ್ ಶೂಟಿಂಗಲ್ಲಿ ಹೋಗಿ ಮಾತಾಡಿದೆ ಒಂದ್ಸರಿ, ಶೂಟಿಂಗ್ ಸೆಟ್ ಸೆಟ್ಟಿಗೆ ಹೋಗಿ ಮಾತಾಡಿದೆ. ಆಯಿತು, ನೀವು ಲೈನ್ ಮಾಡಿ ಅಂದರೆ ಒಂದು ಎರಡು ಲೈನ್ ಹೀಗಿದೆ ಹೀಗಿದೆ ಅಂದರೆ ಓಕೆ ಒಂದ್ಸರಿ ಫುಲ್ಲಾಗಿ ಕೇಳೋಣ, ಕೇಳ್ಬಿಟ್ಟು ಯಾವ್ದಾರು ಇದರಲ್ಲಿ ಯಾವ್ದಾರು ಒಂದು ಓಕೆ ಮಾಡೋಣ ಅಂದಿದ್ರು. ಅದಾದ್ಮೇಲೆ ಈ ಇನ್ಸಿಡೆಂಟ್ಸ್ ಆಯ್ತು. ಓ, ಅಂದ್ರೆ ಸೊ ಎಲ್ಲವೂ ಒಳ್ಳೇದಾದ್ರೆ ಸೊ ಮಾಡೇ ಮಾಡ್ತಾರೆ. ಸೊ ಬೇಲಿಂದ ಹೊರಗಡೆ ಬಂದ ನಂತರ ಸೊ ಮುಂದಿನ ಸಿನಿಮಾ ನೀವು ಕೈಗೆತ್ಕೊಳ್ತೀರಾ, ದೀಪಾವಳಿ ಹಬ್ಬಕ್ಕೆ ಅವರ ಫ್ಯಾನ್ ಫಾಲೋಯರ್ಸ್ಗಂತೂ ಒಂದು ಬೆಳಕಿನ ಹಬ್ಬವನ್ನೇ ಕೊಡ್ತೀರಾ ಅನ್ನೋ ಒಂದು ಭರವಸೆ ನಮ್ಗಿದೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ನಮಗೂ ಹಾಗೆ ಇದೆ, ಏನೋ ಮಾಡಬೇಕು. ಈಗ ಫ್ಯಾನ್ಸ್ಗಳಿಗೆ ಹೇಗಿದೆ ಹಾಗೆ ಥರ ನಮಗೂ ಇರುತ್ತೆ. ಓಕೆ, ಬಟ್ ಅವರೆಲ್ಲ ಹೇಳ್ಕೊಂಡು ಕುಣಿತಾರೆ, ನಾವು ಹೇಳ್ಕೊಳಕ್ಕಾಗಲ್ಲ. ಅಲ್ಲ, ಎಕ್ಸೈಟ್ಮೆಂಟ್ ಇದೆಯಾ? ಯಾಕಂದ್ರೆ ಒಬ್ಬ ಡೈರೆಕ್ಟರ್ಗೆ ಇಸ್ ಡೆಫಿನೆಟ್ಲಿ ಒಂದು ಸೂಪರ್ ಹಿಟ್ ಮೂವಿ ಕೊಟ್ಟಾಗ ಅವರ ಒಂದು ಇದನ್ನೇ ಆ ಸೋಲ್ ಹ್ಯಾಪಿನೆಸ್ ಇದೆಯಲ್ಲ, ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಹಾಗೆ ನೀವೇನು ತುಂಬ ಎಕ್ಸೈಟ್ಮೆಂಟ್ ಕಾತರದಿಂದ ಕಾಯ್ತಾ ಇದ್ದೀರಾ ದರ್ಶನ್ಗೆ ಒಂದು ನೆಕ್ಸ್ಟ್ ಮೂವಿ ಮಾಡಬೇಕು? 100% ನಾವು ಅದು ಮಾಡ್ಬೇಕಂತಂದ್ರೆ ನಾನು ಯಾವುದು ಕೆಲವು ಸಣ್ಣ ಸಿನಿಮಾ ಬಂದಿದ್ದು ಮಾಡಿಲ್ಲ ನಾನು. ಓಕೆ, ನಾನು ಬಂದಿರೋ ಸಿನಿಮಾ ಅದಕ್ಕೆ ನಾನು ಇಷ್ಟು ಗ್ಯಾಪ್ ಆಗ್ಲಿಕ್ಕೆ ಕಾರಣ. ಓ, ನಾವು ಫಸ್ಟ್ ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ತು. ನಾನು ಆ್ಯಕ್ಚುಲಿ ಗ್ಯಾಪ್ ಇರೋ ಕಾರಣ ಅದೇನೇ, ಯಾಕೆಂದ್ರೆ ನೆಕ್ಸ್ಟ್ ಅವ್ರದೇ ಇರೋದ್ರಿಂದ ನನ್ನ ಮಧ್ಯದಲ್ಲಿ ಸಣ್ಣ ಪುಟ್ಟ ಮಾಡೋದು ಬೇಡ, ಅವ್ರದೇ ಮಾಡೋಣ ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ತೊಳ್ಕೊಂಡಿರೋ ಕಥೆಯನ್ನು ಕೇಳ. ರೆಡಿ ಇದೆಯಾ ಯಾವುದು ನೆಕ್ಸ್ಟ್ ಮಾಡಬೇಕು? ಇಲ್ಲ 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 ಇಲ್ಲ, ಕಥೆನ ಲೈನು ಇನ್ನು ಅವರು ಲೈನ್ ಓಕೆ ಆದ್ಮೇಲೆ ನಾವು ಟೈಟಲ್ ರೆಡಿ ಮಾಡೋದು. ಅದು ನಾನು ಹೊಸ ಮಾಡಲಿಕ್ಕೂ ಆಗಲ್ಲ ಈಗ, ಬುಕ್ಕಿಂಗ್ ಆಗಿದೆ. ಹಾಗೆ ಅಷ್ಟೇ, ಅವ್ರ ಬುಕ್ಕಿಂಗ್ ಇದೆ, ಮಾಡಬೇಕಷ್ಟೇ. ಅವ್ರು ನೋಡೋಣ ಮುಂದೆ, ಅದು ಇದು ಬರಲಿ ಫಸ್ಟು ನೋಡೋಣ ಬಂದು. ಬಟ್ ಬಂದರೆ ನಮಗೆ ಅಂತಲ್ಲ, ಕನ್ನಡ ಇಂಡಸ್ಟ್ರಿಗೆ ಬೇಕವರು. ಯಾಕಂದ್ರೆ ಕನ್ನಡದಲ್ಲಿ ಯಾರೂ ಹೀರೋಗಳಿಲ್ಲ, ಕನ್ನಡದಲ್ಲಿ ಒಂದು ದೊಡ್ಡ ಹೀರೋ, ಒಂದು ದೊಡ್ಡ ಒಂದು ಫ್ಯಾನ್ಸ್ ಫಾಲೋವರ್ಸ್ ಇರೋದು ಅವ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಗದು ಅನುಭವ ಆಗಿದೆಯಾ ಮೂರು ಸಿನಿಮಾಗಳಲ್ಲೂ? ಆಗಿದೆ, ನಾನು ಇಲ್ಲ ನಾವು ಇಲ್ಲ ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಸಿನಿಮಾ ಮೂರು ಮಾಡಿದ್ದೀನಿ, ಈಗ ಗಣೇಶ್ ಅವ್ರದ್ದು ಒಂದು ಮೂರು ಸಿನಿಮಾ ಮಾಡಿದ್ದೀನಿ, ಆಮೇಲೆ ಹೊಸಬುರ್ದೆಲ್ಲ ಜಾಸ್ತಿ ಮಾಡಿದ್ದೀನಿ.
ಪ್ರಜ್ವಲ್ ಒಂದೆರಡು ಸಿನಿಮಾ ಮಾಡಿದ್ದೀನಿ ನಾನು. ಪ್ರಜ್ವಲ್ ಸಾಗರ್ ಒಂದು, ಸಾಗರ್ ಗಲಾಟೆ ಅಂತ ಒಂದು ಗಲಾಟೆ ಮಾಡಿದೆ. ಆಮೇಲೆ ಕೃಷ್ಣ ಮತ್ತೆ ಚಲ್ಲಾಟ, ಕೃಷ್ಣ ಬುಗುರಿ, ಬುಗುರಿ ಬುಗುರಿ ಒಂದು ಸಿನಿಮಾ ಸ್ವಂತ ಸಿನಿಮಾ ಅದು. ಓ ಸೂಪರ್. ಕೃಷ್ಣ ಮತ್ತೆ ಚಲ್ಲಾಟ ಬಿಡಿ, ಸೂಪರ್ ಡೂಪರ್ ಎರಡು ಸೂಪರ್. ಬುಗುರಿ ಒಂದು ಆವರೇಜ್ ಆಗಾಯ್ತು ಅಂತ ಅನ್ಕೊಳ್ತು. ಬುಗುರಿ ಸ್ವಲ್ಪ ನಮ್ಮ ಕೈ ಕಚ್ಚಿತು, ನಂದು ಸ್ವಂತ ನನ್ನ ಕೈ ಕಚ್ಚಿದೆ. ಬಟ್ ಎಮ್ ಡಿ ಸಿ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಕೃಷ್ಣ ಗಣೇಶ್ ಅಂದ ತಕ್ಷಣ ಕೃಷ್ಣ ಮತ್ತೆ ಚಲ್ಲಾಟ. ಎಕ್ಸಾಕ್ಟ್ಲಿ. ಇನ್ ಸಾಗರು ಎಸ್ ಎಕ್ಸಾಕ್ಟ್ಲಿ, ಅದೊಂಥರ ಲವ್ ಸ್ಟೋರಿ. ಒಳ್ಳೆ ಒಳ್ಳೆ ಕಲೆಕ್ಷನ್ ಆಯಿತು, ಒಳ್ಳೆ ರಿಪೋರ್ಟ್ ನನಗೂ ಒಳ್ಳೆ ಹೆಸರು ಬಂತು. ರಾಮು ಬ್ಯಾನರ್ನಲ್ಲಿ ನಂಗೆ ರಾಮು ಅವರೇ ಹೇಳಿದ ಪ್ರಕಾರ ನಮ್ಗೆ ಇತ್ತಿದ್ದಲೇ ಬಂದ ಸಿನಿಮಾ ಅಂದ್ರೆ ದುಡ್ಡು ಮಾಡಿ ಸಿನಿಮಾ ಅಂದ್ರು ಅವರು ಸಾಗರ್. ಓಕೆ. ಸೊ ಇಷ್ಟು ಸಿನಿಮಾ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಎಮ್ ಡಿ ಶ್ರೀಧರ್ ಅವರು, ಅಂದರೆ 2019 ವಡಿ ಆದಾಗಲಿಂದ 5 ಇಯರ್ಸ್ ಬ್ರೇಕ್ ಇದೆ. ಸೊ ಆ ಬ್ರೇಕ್ನ ನೀವು ಫುಲ್ಫಿಲ್ ಮಾಡಬೇಕು. ಸೊ ಆ ಒಂದು ಇದಕ್ಕೆ ಸ್ಟೋರಿನ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಕಡೆಯಿಂದ ಪ್ರಿಪ್ರೇಷನ್ ಯಾವ ಥರ ಸಾಗಿದೆ? ಈಗ ನಾನು ಮಧ್ಯದಲ್ಲಿ ಖಾಲಿ ಇರಬಾರ್ದು ಅಂತೇಳಿ ಒಡೆಯ ಆದಮೇಲೆ ಜಂಬೂ ಸರ್ಕಸ್ ಹತ್ರ ಈಗ ಒಂದು ಮಾಡಿದ್ದೀನಿ ಆಲ್ರೆಡಿ, ಅದು ರೆಡಿ ಟು ರಿಲೀಸ್. ಈಗ ಸೆನ್ಸರ್ ಕೂಡ ಆಗಿದೆ, ಪ್ರೊಡ್ಯೂಸರು ಇನ್ವೆಸ್ಟ್ ಮಾಡಿ ರಿಲೀಸ್ ಮಾಡಬೇಕಷ್ಟೇ. ಅದು ಫಸ್ಟ್ ಅವ್ರು ಯಾವ ಥರ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಅದನ್ನ ಮೋಸ್ಟ್ಲಿ ಈ ತಿಂಗಳೇ ಅಂಡ್ ಮಾಡ್ತಾರೋ ಡಿಸೆಂಬರಲ್ಲಿ ಮಾಡ್ತಾರೋ, ಅದು ಡೇಟ್ ನೋಡ್ಕೊಂಡು ಮಾಡ್ತಾರಂತೆ. ಅದು ನಮ್ಮ ಜಾಲಿ ಡಿಸಲ್ ಮಾಡಿದ ಹುಡುಗರ ಪ್ರವೀಣ್ ತೇಜ ಅಂತಿದ್ದಾನಲ್ಲ, ಅವನ ಹಾಕೊಂಡು ಮಾಡಿದ್ದು. ಬಟ್ ಅದು ಎಲ್ಲರೂ ಅನ್ನು ಜಂಬೂ ಸರ್ಕಸ್ ಅಂದರೆ ಟೈಟ್ಲೇ ಅನ್ಬೋದು ನೀವು. ಇದು ಪ್ರತಿ ಅದು ಒಂಥರ ಫ್ಯಾಮಿಲಿ ಸಿನಿಮಾ, ಇದು ತುಂಬ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಸಿನಿಮಾ. ಒಂದು ಒಳ್ಳೆ ಸಾಂಗ್ಗಳು ತುಂಬ, ಈಗ ಆಲ್ರೆಡಿ ಲೀಲಾಜಾಲ ಅಂತ ಒಂದು ಸಾಂಗ್ ತುಂಬ ಹಿಟ್ಟಾಗಿದೆ. ಹಾಗಾಗಿ ಅದೊಂದು ಸಿನಿಮಾ ನನಗೆ ಒಂದು ಈ ಥರದ್ದು ಈಗ ಮೊದಲು ಮಾಡಿದ ಸಿನಿಮಾ ಥರ ಚಲ್ಲಾಟ ಕೃಷ್ಣ ಥರ ಒಂದು ಹಿಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದ್ರ ಮಧ್ಯದಲ್ಲಿ ಈಗ ಇದಾದಮೇಲೆ ಈಗ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹೀರೋ ಯಾರು ಗೊತ್ತಿಲ್ಲ, ಪ್ರೊಡ್ಯೂಸರು ಅಂದ್ಕೊಂಡಿದ್ದೀನಿ, ಟೆಕ್ನಿಷಿಯನ್ನು ಸ್ವಲ್ಪ ಅಂದ್ಕೊಂಡಿದ್ದೀನಿ. ಈಗ ಅದು ಅದರದ್ದೇ ಈಗ ನೆಕ್ಸ್ಟ್ ವೀಕಲ್ಲಿ ಕತೆಯನ್ನು ಡಿಸ್ಕಷನ್ ಮಾಡೋಕ್ಕೆ ಮಡಿಕೇರಿ ಎಲ್ಲ ಹೋಗೋಣ ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಓಕೆ. ಸ್ವಲ್ಪ ಅಂದರೆ ಎಮ್ ಡಿ ಶ್ರೀಧರ್ ಅಂದ ತಕ್ಷಣ ಆ ಒಂದು ಸಿನಿಮಾದಲ್ಲಿ ಫ್ಯಾಮಿಲಿ ಇರುತ್ತೆ, ಹಾಗೆ ಮಕ್ಕಳುಗಳಿದ್ದೇ ಇರ್ತಾರೆ. ಸೊ ಆ ದೊಡ್ಡ ಸ್ಟಾರ್ಡಮ್ಮೆ ಇರುತ್ತೆ. ಸೊ ಇಷ್ಟನ್ನು ನೀವು ಉಳ್ಕೊಂಡು ಎಲ್ಲ ಒಂದು ಕ್ಯಾಟಗರಿ ಆಫ್ ಪೀಪಲ್ ಎಲ್ರಿಗೂ ಕೂಡ ರೀಚ್ ಆಗಬೇಕು ಅನ್ನೋದು ನಿಮ್ಮ ಇದ ಅಥವಾ ಕಮರ್ಷಿಯಲ್ ಆಸ್ಪೆಕ್ಟಿಂದ ಮಾತ್ರ ನೋಡ್ತೀರಾ? ನನಗೆ ಎಲ್ಲದಕ್ಕಿಂತ ಮೇನ್ ಕತೆ. ನಾನು ಈಗ ಕಮರ್ಷಿಯಲ್ ಅಂತ ಹೇಳಿದ್ರೆ ಈಗ ಈಗ ದರ್ಶನ ಮಾಡ್ಕೊಂಡು ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತೀನಿ. ನೆಕ್ಸ್ಟ್ ಕಮರ್ಷಿಯಲ್ ಆಗಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್. ಅದು ಒಂದು ಹೆವಿ ದೊಡ್ಡ ಬಡ್ಜೆಟ್ ಸಿನಿಮಾ, ಅದು ಕಮರ್ಷಿಯಲ್ ಆಗೇ ಮಾಡು. ಕತೆ ನಾನು ತಗೊಂಡು ನಾನು ಯಾವುದೋ ಕಾಮಿಡಿ ಸ್ಟೋರಿ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು, ಇದು ಎಲ್ಲ ಫ್ಯಾಮಿಲಿ ಮಕ್ಕಳಿಂದ ಹಿಡಿದು ನಗ್ನಗ್ತ ನೋಡಬೇಕು ಅಂತ ಇದ್ದಾಗ ನಾನು ಅದನ್ನ ಕಮರ್ಷಿಯಲ್ ಥಿಂಕ್ ಮಾಡೋದೇ ಇಲ್ಲ. ಈಗ ನಾನೀಗ ಪುರ್ಕಿ ಒಡೆಯ ಇವೆಲ್ಲ ಮಾಡಿಬಿಟ್ಟು ಈಗ ಜಂಬೂ ಸರ್ಕಸ್ ಅಂತ ಮಾಡಿದ್ದೀನಿ, ಆ ಡೈರೆಕ್ಟ್ರೇ ಮಾಡಿದ್ದು ಅನ್ನೋ ಥರ ಇರುತ್ತೆ. ಇದು ಇದು ಪಕ್ಕಾ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಮಾಡಿದ್ದೀನಿ. ಇದನ್ನೊಂದು ಟೇಕಿಂಗು ಲೈಟಿಂಗು ಡಾರ್ಕ್ ಶೇಡು ಆ ಥರ ಮಾಡ್ದೈತಿ, ಕ್ಲೀನ್ ಪಿಕ್ಚರ್. ಓಕೆ. ಸೊ ಫೈನಲಿ ಕೆಲವು ಸಿಂಪಲ್ ಪ್ರಶ್ನೆಗಳನ್ನ ಕೇಳಲೇಬೇಕು, ಯಾಕಂದ್ರೆ ಈ ಮೂರು ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಎಮ್ ಡಿ ಶ್ರೀಧರ್ ಅವರು ದರ್ಶನ್ ಅವ್ರನ್ನ ಒಂದು ತಕ್ಕ ಮಟ್ಟಿಗೆ, ಯಾಕಂದ್ರೆ ಇಸ್ ಬಿನ್ 2010 to 2024, ಅಂದ್ರೆ 14 ಇಯರ್ಸ್ ಆಫ್ ಜರ್ನಿ. ಸೊ ಈ ಒಂದು ವರ್ಷ ಮಧ್ಯದಲ್ಲಿ ಗ್ಯಾಪ್ ಆಗಿರ್ಬೋದು, ಬಟ್ ಆ ಮೂರು ಸಿನಿಮಾ ಮಾಡಬೇಕಾದ್ರೆ ನೀವು ನೋಡಿದಂತಹ ದರ್ಶನ್ ಬಗ್ಗೆ ನಾವು ಕೇಳೋದಾದ್ರೆ, ಸೊ ನಿಮ್ಮ ಕಾಸ್ಟ್ಯೂಮ್ಸ್ ವಿಷಯ ಬಂದಾಗ ಪೋಖ್ರಿಲಿ ಬಂದು ಸಿಕ್ಕಾಪಡೆ ಒಂಥರ ವೆರಿ ಕ್ಯೂಟ್ ಅಂಡ್ ಬಬ್ಲಿ ಬಾಯ್ ತರನೇ ಕಾಣಿಸ್ಕೊಂಡಿದ್ದಾರೆ. ಸೊ ಆ ಒಂದು ಕಾಸ್ಟ್ಯೂಮ್ಸ್ ನೀವು ಆಫರ್ ಮಾಡಿದಾಗ ಅವರು ಎಸ್ ಅದನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ತಾ ಇದ್ರು ಅಥವಾ ಅದಕ್ಕೆ ಏನಾದ್ರು ವಿರೋಧ ವ್ಯಕ್ತಪಡಿಸ್ತಾ ಇದ್ರ ನಿಮ್ಗೆ? ಇಲ್ಲ, ಅವ್ರು ಏನು ನಮ್ಮ ಸಬ್ಜೆಕ್ಟ್ ಫಸ್ಟ್ ನೋಡ್ತಾರೆ, ಸಬ್ಜೆಕ್ಟ್ಗೆ ಯಾವ ತರ ಕಾಸ್ಟ್ಯೂಮ್ ಅನ್ಕೊಂಡಿದ್ದೀರಾ ಗುರುಗಳೇ ಅಂತ ಫಸ್ಟ್ ಕೇಳ್ಬಿಡ್ತಾರೆ. ಈ ತರ ಅಂದ ಕೂಡ ಸರಿ ನಾಗರಾಜನ್ ಕರೆಸಿ ಕೊಡಿ ಅಂತ. ಅವ್ರು ಏನ್ಗಳು, ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಬೇಕಷ್ಟೇ. ನಿಮ್ ಕಾಸ್ಟ್ಯೂಮ್ ಸಿನಿಮಾಕ್ಕೆ ಏನ್ ಕತೆ ಕೇಳು, ಕತೆಗೆ ಏನ್ ಬೇಕೋ ಅದನ್ನೇ ಅವ್ರು. ಅದ್ರ ಬಗ್ಗೆ ಯಾರು ನಂಗೆ ಅಲ್ಲಿ ಭಿಕ್ಷಕನ ಪಾತ್ರಕ್ಕೆ ಬಂದ್ಬಿಟ್ಟು ನೀನು ಶೂಟ್ ಬೇಕು ಅಂತ ಅವ್ರೇನು ಕೇಳಲ್ಲ, ಅವ್ರ ಪಾತ್ರಕ್ಕೆ ತಕ್ಕಂತ ಕೇಳ್ತಾರೆ. ಬಟ್ ಏನಂದ್ರೆ ಅವ್ರಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಇರಬೇಕಷ್ಟೇ. ಫಿಟ್ಟಿಂಗ್ ಇರಬೇಕು, ಅವ್ರ ಕದಕ್ಕೆ ನಮ್ಮ ಪರ್ಸನಲ್ ಕಾಸ್ಟ್ಯೂಮ್ ಅವರಿದ್ದಾನೆ ಅವ್ನಿಗೆ ಹೇಳ್ಬಿಟ್ಟು ಮಾಡಿಸಿ ಅಂತಾರೆ. ಆಯ್ತಾಯ್ತು, ಲಾಸ್ಟ್ ಎರಡೇ ಕ್ವಶನ್ಸ್ ಮುಗಿಸ್ತೀನಿ. ಕಾಸ್ಟ್ಯೂಮ್ ಅಂತ ಬಂದಾಗ ಸೊ ದರ್ಶನ್ ಅವರ ಒಂದು ರಿಕ್ವೈರ್ಮೆಂಟ್ ಡಿಮ್ಯಾಂಡಿಂಗ್ ಹೇಗಿತ್ತು? ಇನ್ನು ಅವ್ರ ಲೈಕ್ಸ್ ಮತ್ತೆ ಡಿಸ್ಲೈಕ್ಸ್ ಸೆಟ್ಟಲ್ ಇದ್ದಾಗ ಅವರು ತುಂಬಾ ಇಷ್ಟಪಟ್ಟು ತಿಂತಿದಂತ ಫುಡ್ ಯಾವುದು ತಿಳ್ಕೊಬೋದಾ? ಫುಡ್ ಅವರಿಗೆ ಇಷ್ಟಗಳು ಅಂತ ನಾನ್ ವೆಜ್ ಇರುತ್ತೆ, ಅವರು ಚಿಕನ್ ಸ್ವಲ್ಪ ಇಷ್ಟ ಪಡ್ತಾರೆ, ತಂದೂರಿ ಅಂತದೆಲ್ಲ ಅವ್ರು ಜಾಸ್ತಿ ಚಿಕನ್ ಜಾಸ್ತಿ ತಿನ್ನೋದು. ಮತ್ತು ಬೇರೆ ಮಟನ್ ಅವೆಲ್ಲ ತಿನ್ನೋಕೆ ಇಷ್ಟ ಇದೆ, ಬಟ್ ಅವರು
ಬಾಡಿ ಕೇಳ್ತಿಲ್ಲ, ಅವ್ರು ಬಾಯಿ ಕಟ್ಲು ಬಾಯಿ ಬೀಗ ಹಾಕೊಳ್ಳೇಬೇಕು. ಪಾಪ ಅವ್ರು ವರ್ಕ್ ಮಾಡತ್ತಿ ತುಂಬ ಕಷ್ಟ ಪಡ್ತಾರೆ, ಯಾಕಂದ್ರೆ ಫುಡ್ ಕಂಟ್ರೋಲ್ ಮಾಡ್ತಾರೆ ಕೆಲವೊಂದು. ಬಟ್ ಕೆಲವೊಂದು ರಜೆ, ನಾಳೆ ಶೂಟಿಂಗ್ ಇಲ್ಲ ಎರಡು ಮೂರು ದಿವಸ ಅಂದ್ರೆ ಎಲ್ಲ ತಿಂದಾಕ್ಬಿಡ್ತಾರೆ. ಬಟ್ ಅವತ್ತು ನೆಕ್ಸ್ಟ್ ಡೇ ಎರಡು ದಿವಸ ಚೆನ್ನಾಗಿ ವರ್ಕೌಟ್ ಮಾಡ್ಬಿಡ್ತಾರೆ. ಅವ್ರು ನಾವು ನೀವು ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ, ಅವರು ಒಂದೆರಡು ಶೂಟಿಂಗ್ ಇಲ್ಲ ಅಂದ್ರೆ ಸ್ವಲ್ಪ ದಪ್ಪ ಆಗ್ತಾರೆ. ಬಟ್ ಅವ್ರ ಟ್ಯಾಲೆಂಟ್ ಇದೆ ಅಂದರೆ ಒಂದೊಂದು ವಾರ ಟೈಮ್ ಕೊಟ್ಟರೆ ಮೊದಲು ಹೇಗಿದ್ರೆ ಹಂಗಾಗ್ಬಿಡ್ತಾರೆ. ಸಾಕತ್ತಾಗಿ ವರ್ಕೌಟ್ ಮಾಡಿ ಪಕ್ಕ ಮತ್ತೆ ಈವನ್ ಡೆವಿಲಲ್ಲಿ ನೋಡಿ ಅವ್ರನ್ನ, ಅದಕ್ಕೆ ಮೊದಲು ತುಂಬ ಇದ್ರು ನಾವು ಅದರಲ್ಲಿ. ಇಮಿಡಿಯೇಟ್ ನೆಕ್ಸ್ಟ್ ಶೂಟಿಂಗ್ ಬರೋ ಅಷ್ಟೊತ್ತಿಗೆ ಸಣ್ಣ ಆಗಿಬಿಟ್ಟಿದ್ರು. ಇವತ್ತು ನಮ್ಮದು ಒಡೆಯದಲ್ಲೂ ಅಷ್ಟೇ, ಫಸ್ಟ್ ಆಫ್ ಆಲ್ ಸೇಮ್ ನಮ್ಮದು ಬುಲ್ಬುಲ್ ಥರನೇ ಇದ್ರು ಒಡೆಯ ಮಾಡುವಾಗ. ಆಮೇಲೆ ಸ್ವಲ್ಪ ಅವರಿಗೆ ಆಕ್ಸಿಡೆಂಟ್ ಆಗಿ ಕೈಗೆಟ್ಟಾದ್ಮೇಲೆ ಸ್ವಲ್ಪ ಅವರಿಗೆ ಎಕ್ಸಸೈಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಹಾಫ್ ಒಂಚೂರು ಆದ್ರೂ ಆ ಕೈ ನೋವಿಟ್ಕೊಂಡು ಮತ್ತೆ ಸಣ್ಣ ಆಗಿ ಬಂದೆ ಆಕ್ಟ್ ಮಾಡಿದ್ರು. ಓಕೆ, ಇನ್ನು ಅವರು ಇಷ್ಟಪಡ್ತಿದ್ದಂತೂ ವೆಜಿಟೇರಿಯನ್ ಅಲ್ಲಿ ಯಾವ್ದು ಫುಡ್? ಯಾಕಂದ್ರೆ ನಾನ್ ವೆಜ್ ಎಲ್ಲ ಕಡೆ ಕೇಳಿದೀವಿ, ನೀವು ಅದನ್ನ ರಿವೀಲ್ ಮಾಡಿದ್ರಿ, ಬಟ್ ವೆಜಿಟೇರಿಯನ್ ಅಂತ ಬಂದಾಗ ಕುಕುಂಬರ್ ತಿಂತಾರೆ ಜಾಸ್ತಿ ಅಷ್ಟೇ. ಅಷ್ಟೇ ಕುಕುಂಬರ್? ಓಕೆ. ಇನ್ನು ಅವರು ಶೂಟಿಂಗ್ ಅವ್ರು ಕುಕುಂಬ ಆಕ್ಚುಲಿ ಅವ್ರು ಹೇಳ್ತಾರಲ್ಲ ನಮ್ದೆಲ್ಲ ಟೈಗರ್ ಫ್ಯಾಮಿಲಿ ಅದೆಲ್ಲ ಇಲ್ಲಿ ತಿನ್ನಕ್ಕಾಗುತ್ತೆ ಅಂತಾರೆ. ಹುಲಿ ಹಸಿಟ್ಕೊಂಡ್ರು ತರಕಾರಿ ತಿನ್ನಕ್ಕಾಗಲ್ಲ. ನಾವು ನಾನ್ ವೆಜ್, ಅವರು ಸುಮ್ಮನೆ ಅವರು ನಾನ್ ವೆಜ್ ಇಷ್ಟಪಡ್ತಾರೆ. ಓಕೆ, ಕುಕುಂಬರ್ ಇಸ್ ಆನ್ ದಿ ವೆಜಿಟೇರಿಯನ್ ಅಂತ ಬಂದಾಗ ತಿಂತಾರೆ, ತಿನ್ನಲ್ಲ ಅಂತ ಏನಿಲ್ಲ. ಎಷ್ಟು ಬೇಕೋ ಅಷ್ಟು. ಯಾವ ಸ್ವೀಟ್ಸ್ ಏನಂತ ಇಷ್ಟಪಡಲ್ಲ ಅವರು. ಓಕೆ, ಸೊ ಇನ್ನು ಅವ್ರು ತುಂಬಾ ಶೂಟಿಂಗ್ ನಾನು ಗೊತ್ತಿದ್ದಾಗ ಅದೇ ನೀವು ನೋಡಿದಂತ ದರ್ಶನ್ ನಾನು ನೋಡ್ತಿರುವಾಗಂತ ಅವ್ರು ಎಲ್ಲೂ ಸ್ವೀಟ್ ತಿನ್ನೋದೇ ನೋಡಿಲ್ಲ. ನಾನು ಸ್ವೀಟ್ ಹತ್ರನೂ ಬರಲ್ಲ, ಬರ್ತಡೇ ಕೇಕ್ ಇದ್ರು ಸುಮ್ಮನೆ ಇಟ್ಬಿಡಿದಾರೆ, ಅಲ್ಲೆಲ್ಲ ಬೇರೆ ಕಳಿಸ್ಬಿಡ್ತಾರೆ, ತಿನ್ನೋದೇ ಇಲ್ಲ. ಬಹಳ ಹೋಗೋದೇ ಇಲ್ಲ, ಹೋಗಲ್ಲ, ಕೇಕ್ ಕೂಡ ಹೋಗಲ್ಲ. ಓಕೆ, ಇನ್ನು ಅವರು ಶೂಟಿಂಗ್ ಸ್ಪಾಟ್ ಅಂತ ಬಂದಾಗ ಆ ಲೊಕೇಶನ್ಸ್ ಗಳಲ್ಲಿ ಸ್ವಲ್ಪ ಅವ್ರಿಗೆ ತುಂಬಾ ಇಷ್ಟವಾಗಿದ್ದಂತ ಜಾಗಗಳು ಯಾವ್ದೋ ಒಂದು ಲೊಕೇಶನ್ ನೀವು ಸೆಟ್ ಮಾಡಿದಾಗ ಅವ್ರು ಇಷ್ಟಪಟ್ಟು ಯಾ ಇಸ್ ಮೈ ಫೇವರೇಟ್ ಡೆಸ್ಟಿನೇಷನ್ ಅಂತ ಹೇಳಿದೇನಾದ್ರು ಇದೆಯಾ? ಅವರು ಸ್ವಿಟ್ಜರ್ಲೆಂಡ್ ಹೋದಾಗ ಮಾತ್ರ ಹೇಳ್ತಾರೆ ಆತರ, ಸೂಪರ್ ಅಂತ. ಅವ್ರು ಸ್ವಿಟ್ಜರ್ಲೆಂಡ್ ತುಂಬಾ ಇಷ್ಟ ಅವರಿಗೆ. ಸ್ವಿಟ್ಜರ್ಲೆಂಡ್ ಲೊಕೇಶನ್ ಎಲ್ಲ ಹೋದಾಗ ಇದು, ಅವರು ತುಂಬಾ ಸಿನಿಮಾ ಮಾಡಿದ್ದಾರೆ ಸ್ವಿಟ್ಜರ್ಲೆಂಡ್. ನಾನು ಎರಡು ಸಿನಿಮಾಕ್ಕೂ ಅಲ್ಲೇ ಹೋಗಿದ್ದು ಸ್ವಿಟ್ಜರ್ಲೆಂಡ್. ಬೇರೆ ಎಲ್ಲ ಓಕೆ, ನೀವು ಡೈರೆಕ್ಟರ್ ಟೇಸ್ಟ್ ಬಿಟ್ಬಿಡ್ತಾರೆ ಅವರು. ಅವ್ರು ಮೊದಲಿಂದ ಅವ್ರು ಹೇಳೋದು ಕತೆ ಫಸ್ಟ್ ಓಕೆನಾ, ಪ್ರೊಡ್ಯೂಸರ್ ಓಕೆನಾ, ನೆಕ್ಸ್ಟ್ ನಾನು ಡೈರೆಕ್ಟರ್ ನಂಬಿಡ್ತೀನಿ. ಪಿಕ್ಚರ್ ಫ್ಲಾಪ್ ಆದರೂ ಅವರು ಹೊಣೆ, ಇದಾದರೂ ಪಿಕ್ಚರ್ ಈಗ ತೆಗಿಯೋರು ಡೈರೆಕ್ಟರ್ ಮೇಲೆ ಡಿಪೆಂಡ್ ಅಂತ ಹೇಳ್ತಾರೆ ಅವರು. ಅದು ಅವ್ರು ಮೊದಲಿಂದ ಅದು ಹೇಳೋದು, ಫಸ್ಟ್ ಕತೆ ಹೇಳ್ತೀವಿ ಎಲ್ಲ ಹೋಗ್ತೀನಿ, ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಫಸ್ಟ್ ಒಂದು ವಾರ ಇಲ್ಲ ಒಂದು ಎರಡು ದಿನ ಮೂರು ದಿನ ಒಂದು ವಾರ ಕಲೆಕ್ಷನ್ ನಾನು ಹೆಂಗೋ ತರ್ತೀನಿ, ನನ್ನ ಫ್ಯಾನ್ಸ್ ಇದ್ದಾರೆ ನಾನು ತರ್ತೀನಿ, ಆಮೇಲೆ ಓಡಬೇಕು ಅಂದರೆ ಡೈರೆಕ್ಟ್ ಮೇಲೆ ಡಿಪೆಂಡ್ ಅಂತಾರೆ. ಓಕೆ, ಸೊ ಇನ್ನು ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವತ್ತಾದ್ರು ಸೆಟ್ಟಿಗೆ ಬಂದಿದ್ದುಂಟಾ? ಅವಾಗ ಜಾಸ್ತಿ, ಅವಾಗ ನಾ ಅವಾಗ ನಂದು ಸಿನಿಮಾ ಮಾಡುವಾಗ ಪೊರ್ಕಿ ಎಲ್ಲ ಮಾಡೋ ರೆಗ್ಯುಲರ್ ಬರೋರು ಸ್ವಿಟ್ಜರ್ಲೆಂಡಲ್ಲಿ ನಮ್ಮ ಜೊತೆಲೇ ಇದ್ದರು. ಓಕೆ, ಚಿಕ್ಕ ಪಾಪು ಅವಾಗ ಅವನು ವಿನೀಶ್ ಅದ್ರಲ್ಲ ಶೂಟಿಂಗ್ ಮುಗಿಯೋ ತನಕನೂ ನಮ್ಮ ಜೊತೆಲೇ ಇದ್ರು. ಅವಾಗೆಲ್ಲ ಬರ್ತೇವೆ, ಅವಾಗ ಏನು ತೊಂದರೆ ಇಲ್ಲ, ಎಲ್ಲ ಅವರು ಮಧ್ಯ ಮಧ್ಯೆ ಬಂದು ಹೋಗೋರು ಇರೋದು, ಏನು ಪ್ರಾಬ್ಲಮ್ ಇರಲಿಲ್ಲ. ಓಕೆ, ಇನ್ನು ಹೀರೋಯಿನ್ ಅಂತ ಬಂದಾಗ ಸೊ ಇತ್ತೀಚಿನ ಸಿನಿಮಾಗಳಲ್ಲಿ ದರ್ಶನ್ ಅವರ ಆಯ್ಕೆಯೇ ಅಂತಿಮ ಅಂತ ಕೇಳ್ತೀವಿ, ಏನಂತೀರಾ? ಅದು ನಾನು ಒಪ್ಪಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ಸಿನಿಮಾದಲ್ಲಂತೂ ಆ ಥರ ಆಗಿಲ್ಲ, ಯಾಕೆಂದ್ರೆ ನನ್ನ ಸಿನಿಮಾದಲ್ಲಿ ಎಲ್ಲರಿಗೂ ನನ್ನ ಮೇಲೆ ಬಿಟ್ಟಿರೋದು ಅವರು ಆಲ್ಮೋಸ್ಟ್. ಇವರು ಹಂಗೆ ಹಾಗೆ ಕೇಳಿದರೆ ರಚಿತ್ ರಾಮನು ಹೀರೋಯಿನ್ ಆಗ್ತಿರಲಿಲ್ಲ, ಪ್ರಣೀತನೂ ಹೀರೋಯಿನ್ ಆಗ್ತಿರಲಿಲ್ಲ. ದರ್ಶನ್ ಅವರು ಆ ಥರ ಅವ್ರು ಹೇಳ್ದಂಗೆ ಮಾಡಿದ್ರೆ ಫಸ್ಟ್ ಅವರು ನಿಮಗೆ ಓಕೆನಾ ಈ ಸತ್ಯ ಕತೆಗೆ ಓಕೆನಾ, ನೀವೆಲ್ಲರೂ ಒಪ್ಕೊಂಡಿದ್ರು ಅಂದರೆ ಓಕೆ ಫಿಕ್ಸ್ ಅನ್ನೋರು ಅಷ್ಟೇ. ಆ ಥರ ಇರಲಿಲ್ಲ ಅವ್ರು, ಪ್ರತಿ ಯಾವುದಕ್ಕೂ ತಲೆ ಹಾಕಲ್ಲ ಅವ್ರು ಆ್ಯಕ್ಚುಲಿ. ಓಕೆ, ನಾನೇನೋ ಬಟ್ ನಿಮ್ಗೆ ರಾಂಗ್ ಇನ್ಫಾರ್ಮೇಷನ್, ನಂಗೆ ಗೊತ್ತಿಲ್ಲ, ಇತ್ತೀಚೆಗೆ ಗೊತ್ತಿಲ್ಲ, ಬಟ್ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಇರಬೇಕು. ಆ ಥರ ಎಲ್ಲ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲವೇ ಇಲ್ಲ, ಅವರೇ ಬೇಕು ಇವರೇ ಬೇಕು ಅವ್ರನ್ನ ಹಾಕಿ ಇವ್ರನ್ನ ಹಾಕಿ ಅಂತ ಹೇಳೋದೇ ಇಲ್ಲ. ನಿಮ್ಮ ಕತೆಗೆ ಓಕೆನಾ ಅಂತಾರೆ ಫಸ್ಟ್, ನಿಮ್ಮ ಕತೆ ಆ ಕತೆಗೆ ಓಕೆನಾ, ಆ ಕ್ಯಾರೆಕ್ಟ್ರಿಗೆ ಓಕೆನಾ ಹಾಕೊಳ್ಳಿ ಅಂತಾರೆ. ಓಕೆ, ಆದಷ್ಟು ಅವ್ರ ಒಂದು ಹೇಳೋದೇನಂದ್ರೆ ಕನ್ನಡದವ್ರನ್ನ ಹಾಕಿ. ದಿಸ್ ಇಸ್ ವಾಟ್ ಇದು ಬೇಕಾಗಿತ್ತು, ಎಕ್ಸಾಕ್ಟ್ಲಿ ಆ ಒಂದು ಡಿಮ್ಯಾಂಡ್ ಇರೋದೇ ನಮ್ಮ ಈ ಚಾಲೆಂಜ್. ಹೌದು, ಅದೊಂದು ಹೇಳ್ತಾರೆ ಅವ್ರು, ನೀವು ಆಲ್ಮೋಸ್ಟ್ ಕನ್ನಡ ಯಾರು ಸಿಕ್ಕದೇ ಇದ್ದಾಗ ಅಷ್ಟು ನಮ್ಮ ಕನ್ನಡದವ್ರನ್ನ ಹಾಕಿ, ನಮ್ಗೆ ಯಾರು ಸಿಕ್ಕದೇ ಇದ್ದಾಗ ಆಮೇಲೆ ನೋಡೋಣ ಅಂತ. ಓಕೆ, ಇನ್ನು ದರ್ಶನ್ ಅವರ ಬಡ್ಜೆಟ್ ವಿಷಯದಲ್ಲಿ, ಅವರ ರೆನ್ಯುಮರೇಷನ್ ವಿಷಯದಲ್ಲಿ ಏನಾದರೂ ಆ ಮೂರು ಮೂವಿಗಿಂತ ಒಂದೊಂದು ಸಾಲ ಸಾಲ ಇಟ್ಟು ಮೂವಿ ಕೊಟ್ಟಾಗಿದ್ರೆ ಚೇಂಜಸ್ ಆಗ್ತಾ ಹೋಗ್ತಾ ಹೇಗೆ? ಅದು ಆಬ್ವಿಯಸ್ಲಿ ಚೇಂಜ್ ಆಗೇ ಆಗುತ್ತಲ್ವಾ, ಬಟ್ ಎಷ್ಟು ಏನು ಸಿನಿಮಾದಲ್ಲಿ ನಮ್ಮ ಸಿನಿಮಾದಲ್ಲಿ ಅವ್ರು ದುಡ್ಡೇ ಕೊಟ್ಟಿಲ್ವಲ್ಲ, ಎರಡು ಸಿನಿಮಾಕ್ಕೆ ಒಡೆಯ ಬಿಡಿ, ಒಡೆಯ ಬಂದು ಸಂದೇಶ್ ನಗರ್ ಬ್ಯಾನರ್ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಏನು ಅಮೌಂಟ್ ತೊಗೊಂಡ್ರು ಏನು ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ, ಕೊಟ್ಟವ್ರಿಗೆ ಗೊತ್ತು ಅಷ್ಟೇ ಎಷ್ಟು ಕೊಟ್ಟಿದ್ದಾರೆ ನನಗೂ ಗೊತ್ತು. ನಾನಂತೂ ಕೇಳಕ್ಕೆ ಹೋಗಿಲ್ಲ, ನಮಗೆ ಈಗ ಬೇರೆ ಹೊಸ ಪ್ರೊಡ್ಯೂಸರ್ ಆದರೆ ನಾವೊಂದು ಇರೋ ಅಮೌಂಟ್ ಇಷ್ಟ ಆಗುತ್ತೆ, ಒಂದು ಅಟ್ಲೀಸ್ಟ್ ಒಂದಿಷ್ಟು ಬರುತ್ತೆ ಅಂತ ಹೇಳೋದು ಬಜೆಟ್ ಆಗಿ, ಇಷ್ಟು ಬಜೆಟ್ ಆಗುತ್ತೆ ಸಿನಿಮಾ ಅಂತ. ಈಗ ಕೆಲವರು ಈ ದರ್ಶನ್ ಸಿನಿಮಾ ಸಾಮಾನ್ಯವಾಗಿ ಬಜೆಟ್ ಕೇಳಲ್ಲ ಯಾರು, ಎಷ್ಟು ಬಜೆಟ್ ಆಗುತ್ತೆ ಏನು ಕೇಳ, ಕತೆ ಕೇಳಿದ್ರೆ ಓಕೆ ಅಷ್ಟೇ. ಹಾಗಾಗಿ ನಾನು ಅವ್ರ ರೆಮ್ಯುನರೇಷನ್ ಹೇಳಕ್ಕೆ ನನಗೆ ಬರಲ್ಲ.
ದರ್ಶನ್ ಅವರು ತುಂಬ ಫಾಲೋ ಮಾಡ್ತಿದ್ದಂತ ಹೀರೋ ಯಾವ್ದೇ ಅಂದ್ರೆ ಎನಿ ಲ್ಯಾಂಗ್ವೇಜ್ ಯಾವ್ದಾದ್ರು ಭಾಷೆ ಆಗಿರ್ಬೋದು ಅಂದ್ರೆ ಸ್ವಲ್ಪ ಕೆಲವೊಬ್ಬರನ್ನ ಫಾಲೋ ಮಾಡ್ತಾರೆ, ಸೊ ತುಂಬ ಫೇವ್ರೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅವರ ಒಂದು ಮ್ಯಾನರಿಸಮ್ ಇರ್ಬೋದು, ಅವರ ಒಂದು ಸ್ಟೈಲ್ ಅವರಲ್ಲಿ ನಾವು ಕಾಣ್ಬಹುದು ಅನ್ನೋದಾದ್ರೆ ಯಾವ ಹೀರೋಗೆ ನೀವು ಒಂದು ಕಂಪೇರ್ ಮಾಡಕ್ಕೆ ಇಷ್ಟಪಡ್ತೀರಾ? ದರ್ಶನ್ಗೆ ಕಂಪೇರಿಸಮ್? ದರ್ಶನ್ ಕಂಪೇರಿಸಮ್ ದರ್ಶನೇ. ವಾಟ್ ಎ ವರ್ಡ್ ಯಾರ್. ಇನ್ ಫ್ಯಾನ್ ಫಾಲೋಸ್ ಫುಲ್ ಫಿದಾ ಆಗ್ಬಿಡ್ತಾರೆ ಈ ವರ್ಡ್ಗೆ. ಇಸ್ ಎಕ್ಸಾಕ್ಟ್ಲಿ ಅವ್ರು ಯಾರು ಫಾಲೋ ಮಾಡ್ಬೇಕಾಗಿಲ್ಲ, ಅವ್ರಿಗೆ ಅವರೇ ಹೀರೋ. ಹೀರೋ ಎಲ್ಲ ಹುಟ್ಟಕೊಳ್ಳ, ನಮ್ಗೆ ನಾವೇ ಹುಟ್ಟಾಕೋಬೇಕು ಅಂತ ಹಾಗೆ ಒಂದು ಕಾನ್ಸೆಪ್ಟ್ ನೀವು ಹೇಳಿದ್ರಿ. ಇನ್ನು ಈ ನಮ್ಮ ದರ್ಶನ್ ಅವ್ರನ್ನ ಒಂದು ವರ್ಡ್ ಅಲ್ಲಿ ನೀವೇನಾದ್ರೂ ಅವ್ರನ್ನ ಡಿಸ್ಕ್ರೈಬ್ ಮಾಡೋದಾದ್ರೆ ಯಾವ ಇದಕ್ಕೆ ನೀವು ಹೋಲಿಕೆ ಮಾಡಕ್ಕೆ ಇಷ್ಟಪಡ್ತೀರಾ? ಗುಡ್ ಹಾರ್ಟ್. ಗುಡ್ ಹಾರ್ಟ್ ಅಂಡ್ ಗುಡ್ ಸೋಲ್ ಎವ್ರಿಥಿಂಗ್ ನನ್ನ ವಿಷಯದಲ್ಲಿ. ಅಲ್ಲೂ ಬಂತು ಡೈರೆಕ್ಷನ್, ಆ ಡೈರೆಕ್ಷನ್ ನಿಮ್ಮ ವಿಷಯದಲ್ಲಿ. ಓಕೆ, ಸೊ ಗುಡ್ ಹಾರ್ಟ್ ಅಂಡ್ ಗುಡ್ ಸೋಲ್ ಇರುವಂತಹ ದರ್ಶನ್ ಅವರು ತುಂಬ ಕೋಪ ಮಾಡ್ಕೊಂಡಿದ್ದು ಉಂಟಾ ಸೆಟ್ಟಲ್ಲಿ? ಕೋಪ ಬರುತ್ತಾ? ನನ್ನ ಮೂರು ಸಿನಿಮಾದಲ್ಲೂ ಇಲ್ಲ, ಆ ಶೇಡ್ ನೋಡೇ ಇಲ್ಲ. ಇಲ್ಲ, ನನ್ನ ಸಿನಿಮಾದಲ್ಲಿ ಎಲ್ಲೂ ನೋಡಿಲ್ಲ ನಾನು. ನಾನು ಕಣ್ಣಾರೆ ನೋಡಿ ನಮ್ಮ ಮೂರು ಸಿನಿಮಾದಲ್ಲೂ ಆ ಥರ ಗಲಾಟೆ ಇಲ್ಲ. ಒಳಗಡೆ ಇಂಡೈರೆಕ್ಟ್ ಆಗಿ ಏನೋ ಗೊತ್ತಿಲ್ಲ, ಬಟ್ ನನ್ನ ಕಣ್ಣು ಎದುರುಗಡೆ ಯಾವುದೂ ಆಗಿಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಎಂ ಡಿ ಶ್ರೀಧರ್ ಅವರ ಸೊ ಒಡನಾಟ ದರ್ಶನ್ ಅವರೊಂದಿಗೆ, ಹಾಗೂ ಅವ್ರು ಮಾಡಿದಂತಹ ಮೂರು ಸೂಪರ್ ಡೂಪರ್ ಸಿನಿಮಾಗಳ ಒಂದು ಒಡನಾಟ, ಅವರ ಬಾಂಧವ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡಿದ್ದಾರೆ. ಎಸ್, ಎಸ್ಪೆಷಲಿ ಅಭಿಮಾನಿ ಬಳಗದವ್ರಿಗೆ ತುಂಬ ಖುಷಿ ಕೊಡುವಂಥ ವಿಚಾರ ಏನಂದರೆ ದರ್ಶನ್ ಅವರು ನೋಡಿದಂತಹ ಶ್ರೀಧರ್ ಅವರ ಅನಿಸಿಕೆಗಳು ಹೇಗಿತ್ತು. ಸೊ ಆ ವ್ಯಕ್ತಿ ಇವತ್ತಿಗೂ ಹಾಗೆ ಇದ್ದಾರೆ. ಸೊ ಅದನ್ನೆಲ್ಲೋ ಒಂದು ಕಡೆ ಬದಲಾಯಿಸುವಂಥ ಪ್ರಯತ್ನ ನಡೆದಿದೆಯೋ ನಡೆದಿಲ್ವೋ ಗೊತ್ತಿಲ್ಲ. ಸೊ ಪೂರಕವಾಗಿ ಅವರು ಮತ್ತೆ ಬೇಲ್ ಮುಖಾಂತರ ಹೊರಗಡೆ ಬಂದಾಗ ನಮ್ಮ ಅಭಿಮಾನಿ ಬಳಗಕ್ಕೆ ಸಾಕಷ್ಟು ಖುಷಿಯನ್ನು ತಂದುಕೊಡುವಂತಹ ವಿಚಾರಗಳು, ಸಿನಿಮಾಗಳು ಸಾಲಾಗಿ ರಿಲೀಸ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಇದ್ದಂತಹ ಎಂ ಡಿ ಶ್ರೀಧರ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.